ಬಹಳ ಸಮಯದ ನಂತರ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ ಅಂತ ಹೇಳಬಹುದು. ಎಲ್ಲರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಅಚ್ಚುಕಟ್ಟಾಗಿ ನಡೆಯುತ್ತಿವೆ. ಹೌದು, ರಾಜ್ಯದ ರೈತ ಬಾಂಧವರಿಗೆ ಇದೀಗ ಬಂದಿರುವ ಮಾಹಿತಿಗಳನ್ನು ನೋಡೋಣ ಬನ್ನಿ. ನಿಮ್ಮ ಹತ್ತಿರ ಕೂಡ ಬ್ಯಾಂಕ್ ಖಾತೆ ಇದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ಹಾಗೆ ಈ ಮಾಹಿತಿಯನ್ನ ತಿಳ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ 150-200 ಕಾರ್ಯ ಸಮೀಕ್ಷೆಗಳು ನಿರ್ವಹಿಸುತ್ತಿವೆ ಎಂದು ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ರು. ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ವೇಳೆ ಸಮೀಕ್ಷಾ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ವಾರದಲ್ಲಿ 2 ಬಾರಿ ಅಧಿಕಾರಿಗಳು ಸರ್ವೆ ಕಾರ್ಯದ ಕುರಿತು ಪರಿಶೀಲನೆ ಮಾಡಬೇಕು ಅಂತ ಹೇಳಿದರು. ತಿಂಗಳ ಕೊನೆಯಲ್ಲಿ 15,000-ದಿಂದ 20,000ವರೆಗೆ ಗುರಿಯನ್ನ ಸಾಧಿಸಬೇಕು ಅಂತ ಹೇಳಿದರು. ಪ್ರತಿಯೊಬ್ಬ ಕೃಷಿ ಅಧಿಕಾರಿಗೆ ಸಮೀಕ್ಷೆಯಲ್ಲಿ 20,000 ಗುರಿ ನಿಗದಿಪಡಿಸಲಾಗಿದೆ. ಈವರೆಗೆ ಬೆಳೆ ಸಮೀಕ್ಷೆ ಮಾಡಿರೋದ್ರಿಂದ ತರಬೇತಿಯನ್ನ ಕೂಡ ನೀಡಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದ್ರು. ಹಾಗೂ ತ್ವರಿತವಾಗಿ ಬೆಳೆಹಾನಿ ಪರಿಹಾರ ನೇರವಾಗಿ ರೈತರ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡಲಾಗುವುದು. ಹೌದು, ಇನ್ನು ಕೆಲವರ ಬಳಿ ಸಮೀಕ್ಷೆ ಉಳಿದಿದ್ದು ಅವರೆಲ್ಲ ಬೆಳೆ ಸಮೀಕ್ಷೆಯಾದ ನಂತರ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಬಂದು ಹಣವನ್ನ ಜಮಾ ಮಾಡಲಾಗುವುದು ಅಂತ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಮಾಹಿತಿ ಏನು ಅಂತ ನೋಡೋಣ ಬನ್ನಿ. ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ ಸಾಲ ಸೌಲಭ್ಯವನ್ನ ವಿತರಣೆಯನ್ನ ಮಾಡಲಾಗ್ತಿದೆ. ರೈತ ಸಂಪರ್ಕ ಕೇಂದ್ರ ಪರಿಹಾರ ಮತ್ತು ಮಲೆಬೆನ್ನೂರು ಹೋಬಳಿ ಕಚೇರಿಯಲ್ಲಿ ವಿತರಿಸಲಾಗ್ತಿದೆ ಈ ಒಂದು ಸಾಲವನ್ನ. ರೈತರ ಪಹಣಿ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಪಾಸ್ಬುಕ್ ನಕಲಿ ಪ್ರತಿಯನ್ನ ಸಲ್ಲಿಸಿ ರೈತರು ಖುದ್ದು ಹಾಜರಾಗಿ ಸೌಲಭ್ಯವನ್ನ ಪಡಿಬಹುದಾಗಿದೆ. ಈ ಹಿಂದೆ ಪಹಣಿಯನ್ನ ಪಡೆಯದೇ ಇರುವ ರೈತರಿಗೆ ಆದ್ಯತೆಯನ್ನ ನೀಡಲಾಗುವುದು. ಆದ್ದರಿಂದ ರೈತ ಬಾಂಧವರು ಸಹಕರಿಸಬೇಕು ಅಂತ ಸಹಾಯಕ ಕೃಷಿ ನಿರ್ದೇಶಕರು ಪಹಣಿಯ ಮೂಲಕ ತಿಳಿಸಿದ್ದಾರೆ.